हेलो मै डियर फ्रेंड्स वेलकम टू मै यूट्यूब चैनल किरण्स फुड रिव्यू एंड व्लॉग्स ढाबा बंदी कनकपुर रोड सेवन हिल्स अंत ढाबा नेम अज्जी जो फैमिली जो ऊट के वीकेंड के प्लान मे सो चेना कनकपुर रोड सो चिंटू पिटर्स अज्जी जो बंदी लेट मीर फुड ट्रई मोण या तक फुड टेस्ट सैमिलू बेगे तक सो ऐन ट्रई मोण फस्ट कूड़ा फस्ट लेमन चिकन बंद अद्वन ट्रई मैं लेमन चिकन चेना आगे टेंडर आंड मसाले चेना स्पाइसी लेमन चिकन तुम उड़ी अंदर बैलेंस फ्लेवर चिल्ली कैप्सिकम हाकिे स्पाइसी टापल मेन हाइलाइट निम्हे स्पाइसी फुड फ्लेवर हेवी फ्लेवर लेमन चिकन बेरे आनियन मश्रूम को बेण वणगिद मेणसिनकाई बिग चंक्स हाकिदारे मुंडा खार तिंती आ मश्रूम तगोळ्ळि मश्रूम डीप फ्राइड आमेले साटे माडिर्तारे सासेस इदेल्ल हाकि कोड्तीनि इरि सर नानु टेस्ट मार्तीनि सर मेणसिनकाई घाटू एंड बेल्लुळ्ळि फ्लेवर सक्कत्तागिदे ईरुळ्ळिदु आ स्वीटनेस कूड चेन्नागिदे सारी सर चेन्नागिदे अदे ईरुळ्ळि एंड कबाब टेस्ट नोडोण चिकन कबाब चना रोस्ट मसाले डबल बेसिक मसाले कोटिंग थैंक यू चेना कबाब बेसिक कोटिंग सो मामा को कबाब तक नेक्स्ट पेपर सो लास्ट वीक अक् जो हादसा वेज सो इवत नॉन वेज को फुलू खुशी सो पेपर बेबी कॉर्न स्टार्ट चंदा मेन कॉज रोटी अल सो अदू टेस्ट में जो वेज करी एंड नॉन वेज करी सो तुम इष्ट आयु बेबी कॉर्न अब पेपर ग्रीन चिल्लीस कर्बेवल हाके बेग अजय खारना निगे चेन स्वल खार खार स्वल करेक्टे सो स्वल मईल ट्रई मोदे पनीर अज्जी पनीर तीन लेमन पनीर सो समीक्षा मैडम हिंग मैडम हौदा याद इष्ट आयु निगे हाँ नि फेवरेट याद तुम पनीर तीरद्रे बेबी कॉर्न इतना स्पैसी चेनाल केचप अगर सूपर आगे स्वेट सो पनीर उंड पनीर पनी नान मैलडे फ्लेवर लेमन एंड चिल्ली फ्लेवर स्वल्प बरत पनीर पनीर स्वल मईलडे स्पाइसी बेकारे पेपर साइड तक स्वल्प मईलड लेमन लेमन चिकन आगे लेमन पनीर या बेको चूज वेजू आपशन चेना स्टार्ट आयो सो नेक्स्ट हाँ मेन कोस फ्राइडे वेज तीनबिटो नान है नॉन वेज प्लेस कर्कें फैमिले फुल फन तीन सो चिकन कबाब जो बैटिंग स्टार्ट अरे ढाबाली मामूली होटल होती है ऐन डिफरेंस है फुडली स्पाइसी अल्ले सेलेक्टेड मोस्टली पालक प्यूरे अन्सते नोड़ नम समीक्षा ऐन ग्रेवी को केचपल तीन बड़ता रोटी गिटी मैडम टेस्ट माँ हे गबक
ಬಿಸಿ ಬಿಸಿ ಆಗಿದೆ ಅದಕ್ಕೆ ಫ್ಲೇವರ್ ಪಟ್ಟ ಅಂತ ಇದೆ ನಿಮಗೆ ಏನಂದರೆ ಸ್ಪೈಸು ಉಪ್ಪು ಕರೆಕ್ಟಾಗಿ ಇರುತ್ತೆ ಸ್ವಲ್ಪ ಹೈಯರ್ ಲೆವೆಲಲ್ಲೇ ಇರುತ್ತೆ ನಿಮಗೆ ಸೊ ನಿಮ್ಗೇನು ಜಾಸ್ತಿ ಫ್ಲೇವರ್ಸು ಫೈನ್ ಡೈನ್ ಥರ ಆ ಥರ ಎಕ್ಸ್ಪೀರಿಯೆನ್ಸ್ ಇರಲ್ಲ ಬಟ್ ಅದೇ ಒಳ್ಳೆ ರುಚಿ ಟೇಸ್ಟ್ ಎಂಜಾಯ್ ಮಾಡ್ಬೋದು ಅಂತ ತಿನ್ಕೊಂಡು ಖಾರ ಖಾರವಾಗಿ ತಿನ್ಕೊಂಡು ಸುಮ್ಮನೆ ಒಂದು ಅದು ಮಳೆ ಬೇರೆ ಬರ್ತಾ ಇದೆ ಒಳ್ಳೆ ವೆದರು ಹಾಂ ಸ್ಪೆಷಲ್ ವೆಜ್ ಕುರ್ಮಾ ಸೊ ಅದು ಟ್ರೈ ಮಾಡೋಣ ಗೋಬಿ ಇದೆಲ್ಲ ಹಾಕಿದರೆ ಟೇಸ್ಟ್ ಮಾಡೋಣ ಗೋಬಿ ಮಶ್ರೂಮು ತೊಗೊಂಡು ವೆಜ್ ಅವ್ರಿಗೆ ಇದು ಈ ತುಂಬ ಸ್ಟ್ರಾಂಗ್ ಅನ್ಸಲ್ಲ ಬಟ್ ಚೆನ್ನಾಗಿದೆ ಮಸಾಲೆ ಮಶ್ರೂಮ್ ನಮ್ಮಲ್ಲಿ ಇತ್ತು ಮಶ್ರೂಮ್ ಅಂದರೆ ಯೂಶಲಿ ಕ್ಯಾರೆಟ್ ಪಿಕ್ಸ್ ಇದೆಲ್ಲ ಹಾಕ್ತಾರೆ ಬಟ್ ಇಲ್ಲಿ ಮಶ್ರೂಮ್ ಇದೆ ಗೋಬಿನೂ ಇದೆ ಸ್ಪೆಷಲ್ ಒಂದು ವೆಜ್ ಕುರ್ಮ ಅಂತ ಹೇಳಿದ್ರು ಚಿಕನ್ ಆ್ಯಂಡ್ ಎಗ್ ಫ್ರೈಡ್ ರೈಸು ಇದಕ್ಕೆ ಕೆಚಪ್ ಚೆನ್ನಾಗಿರುತ್ತೆ ಸಮೀಕ್ಷೆಗೂ ಇಷ್ಟ ನನಗೂ ಇಷ್ಟ ಕೆಚಪ್ ಅಲ್ಲಮ್ಮ ಬಿಸಿ ಬಿಸಿ ಆಹಾ ಇದ್ರ ಜೊತೆಗೆ ಚಿಕನ್ ಪೆಪ್ಪರ್ ಡ್ರೈ ಇದು ಮಾಮ ಹೇಳಿದ್ದು ಸಜೆಸ್ಟ್ ಮಾಡಿದ್ದು ಚೆನ್ನಾಗಿರುತ್ತೆ ಅಂತ ಒಳ್ಳೆ ಚಂಕಾಗಿದೆ ಚಿಕನ್ ಚೆನ್ನಾಗಿ ಫ್ರೈ ಮಾಡೋಕ್ಕಿದೆ ಬಿಸಿ 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 ಆಹಾ ಕೆಚಪ್ ಮಿಕ್ಸ್ ಮಾಡಿಕೊಂಡು ಒಂದು ಪ್ಯಾಟಿಂಗ್ ಹೊಡಿತಾ ಇದ್ರೆ ಏನಾ ಆಕ್ಚುಲಿ ಏನು ಜಾಸ್ತಿ ಹಾಕಿಲ್ಲ ರೈಸು ಒಂಚೂರು ಪೆಪ್ಪರ್ ಅದು ಇದು ಹಾಕಿ ಚಿಕನ್ ಮೊಟ್ಟೆ ಬೀನ್ಸು ಏನು ಅರೋಮಾ ಇದೆ ಅಲ್ವಾ ಕಾಂಬಿನೇಷನ್ ಹೇಳ್ತಾ ಇದೆ ಸಮೀಕ್ಷಾ ಬಟ್ ಕೆಚಪ್ ಜೊತೆ ಚೆನ್ನಾಗಿದೆ ಇದು ಅದು ಟ್ರೈ ಮಾಡ್ಬೋದು ಇನ್ನೊಂದು ಬೈಟ್ ಹಾಂ ಇದು ಸ್ವಲ್ಪ ಮೈಲ್ಡ್ ಆಗಿದೆಯಾ ಜೊತೆಗೆ ಪೆಪ್ಪರ್ ಚಿಕನ್ ಇಟ್ಕೊಂಡು ಬ್ಯಾಟಿಂಗ್ ಮಾಡಿದ್ರೆ ಸಾಫ್ಟ್ ಆಗಿ ಟೆಂಡರ್ ಆಗಿದೆ ಮಸಾಲೆ ನೋಡೋಣ ಹೆಂಗಿದೆ ಅಂತ ಫಸ್ಟು ಸಾಫ್ಟ್ ಆಗಿದೆ ಮೇಲೆ ಮೆಣಸು ಫ್ಲೇವರ್ ಚೆನ್ನಾಗಿ ಬರ್ತಿದೆ ಸ್ವಲ್ಪ ಗ್ರೀನ್ ಚಿಲ್ಲಿ ಇದೆಲ್ಲ ಒಂದು ತುಂಬ ಸ್ಟ್ರಾಂಗ್ ಅಂತ ಹೇಳೋಂಗಿಲ್ಲ ಲೈಟಾಗಿ ಚೆನ್ನಾಗಿ ಮಾಡ್ಕೊಡೋದು ಓಕೆ ಓಕೆ ಡಾರ್ಕ್ ಇಷ್ಟೇ ಒಂದಿದೆ ಬಿಸಿ 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 ತಿಂದಾಗ ನಿಮಗೆ ಫ್ಲೇವರ್ ಚೆನ್ನಾಗಿ ಸಿಗುತ್ತೆ ಮೈನ್ ನಿಮಗೆ ಇದು ಸ್ವಲ್ಪ ಆ್ಯಕ್ಚುಲಿ ಒಬ್ಬೊಬ್ಬರು ಲೈಟಾಗಿ ಮಾಡ್ತಾರೆ ಡಾರ್ಕ್ ಕಿಚನ್ನ ಇವರಲ್ಲಿ ಸ್ವಲ್ಪ ಮಸಾಲೆ ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ ಗರಂ ಮಸಾಲೆಗೆ ಚಿಲ್ಲಿ ಪೌಡರ್ ಎಲ್ಲ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಲೈಟಾಗಿದ್ರೆ ಒಂಥರ ಫ್ಲೇವರು ಈ ಗಾರ್ಲಿಕ್ಕು ಇದ್ರ ಜೊತೆ ಎಲ್ಲ ಇದು ಒಣಗಿ ಮೆಣಸಿನಕಾಯಿ ಎಲ್ಲ ಸ್ವಲ್ಪ ಘಾಟಾಗಿ ರೋಸ್ಟ್ ಆದರೆ ಒಂಥರ ಫ್ಲೇವರ್ ಬರುತ್ತೆ ಸೊ ಸ್ಟ್ರಾಂಗ್ ಸ್ಟ್ರಾಂಗ್ ದಾಲ್ ಕಿಚಡಿ ಸೊ ನೀವು ಹೇಳಿದ್ರೆ ಅವ್ರು ಬೇಕಾದ್ರೆ ಲೈಟಾಗಿ ಮಾಡ್ಕೊಡ್ತಾರೆ ಮಸ್ತಿದೆ ಫುಡ್ಡು ಸೊ ನಾವೆಲ್ಲ ತಿಂದು ಆರಾಮಾಗಿ ಎಂಜಾಯ್ ಮಾಡಿ ನಿಮಗೆ ಫೈನಲ್ ಆಗಿ ಆಚೆ ಕಡೆ ಒಂದು ರಿಪೋರ್ಟ್ ಹಾಯ್ ಬ್ರೋ ನಮಸ್ತೆ ಸೊ ನಿಮ್ಮ ಹೆಸರು ಹೇಳ್ಬಿಡಿ ಫಸ್ಟು ಹಲೋ ಐ ಆಮ್ ಪ್ರವೀಣ್ ಹಿಯರ್ ಸೊ ಸೆವೆನ್ ಹಿಲ್ಸ್ ಕನಕಪುರ ರೋಡಲ್ಲಿ ಒಂದು ಒಳ್ಳೆ ಡಾಬಾ ರೆಸ್ಟೋರೆಂಟ್ ಸ್ಟೈಲು ಸೆವೆನ್ ಹಿಲ್ಸ್ ಅಂತ ಯಾಕೆ ಹೆಸರು ಸೆವೆನ್ ಆ್ಯಕ್ಚುಲಿ ಬಂದ್ಬಿಟ್ಟು ನನ್ನ ಪಾರ್ಟ್ನರ್ಸ್ ಇದ್ದಾರಲ್ಲ ಅವ್ರ ಮನೆಗೆ ಬಂದು ತಿರುಪತಿ ಓಕೆ ಅದರಿಂದ ನನ್ನ ಲಕ್ಕಿ ನಂಬರ್ ಬಂದು ಸೆವೆನ್ ಅದೆರಡು ಕಂಬೈನ್ ಮಾಡಿ ಸೆವೆನ್ ಇಲ್ಸ್ ಅಂತ ಇನ್ಫ್ಯಾಕ್ಟ್ ಇವನ್ ಬಾಂಡ್ ಡೇಟ್ ಬಂದು ಸೆವೆನ್ ಸೊ ಇಟ್ಸ್ ಇಸ್ ಲಕ್ಕಿ ನಂಬರ್ ಸೊ ಸೆವೆನ್ ಹಿಲ್ಸ್ ವಾಟ್ ಎವರ್ ಇವಾಗ ಗಾಡಿ ಇರ್ಬೋದು ಏನೇ ಮಾಡಿದ್ರೂ ಈ ಆಲ್ವೇಸ್ ಪ್ರಿಫರ್ ಟು ಇಟ್ ಸೆವೆನ್ ಸೊ ದಟ್ಸ್ ಹೌ ಇಟ್ ಇಸ್ ಸೆವೆನ್ ಹಿಲ್ಸ್ ಸೊ ಅದೊಂದು ಅಟ್ರಾಕ್ಷನ್ ಕೂಡ ಯೋಚನೆ ಕೂಡ ಮಾಡ್ತೀವಿ ಡಾಬಾಗೆ ಸೆವೆನ್ ಹಿಲ್ಸ್ ಅಂತ ಒಂದು ಇದೆ ಅಂತ ಸೊ ದಟ್ ವಾಸ್ ಗುಡ್ ಆಮೇಲೆ ಎಸ್ಪೆಷಲಿ ಆಮೇಲೆ ಏರಿಯಾನು ಹಂಗಿದೆ ಸೊ ಫಾರೆಸ್ಟ್ ಏರಿಯಾ ಇದೆ ಲಾಟ್ ಆಫ್ ಯುನೋ ಪ್ರೈವಸಿ ಗ್ರೀನ್ರಿ ಇಸ್ ಮೋರ್ ಸಿಟಿ ಕಡೆಯಿಂದ ಒಂದು ಅವೇ ಬಂದು ಒಂದು ಸೆವೆನ್ ಹಿಲ್ಸ್ ಅನ್ನೋದು ಎನ್ವೈರನ್ಮೆಂಟ್ಗೂ ಮ್ಯಾಚ್ ಆಗುತ್ತೆ ಮ್ಯಾಚ್ ಸೂಪರ್ ಸೊ ನಾನು ಫುಡ್ ಟ್ರೈ ಮಾಡಿದೆ ತುಂಬ ಚೆನ್ನಾಗಿತ್ತು ನನಗೆ ಸ್ಪೆಸಿಫಿಕ್ ಆಗಿ ಕೆಲವೊಂದು ಫುಡ್ ಇಷ್ಟ ಆಯಿತು ತುಂಬ ಬೇರೆದೆಲ್ಲ ಇಟ್ ವಾಸ್ ಅಪ್ ಟು ದ ಮಾರ್ಕ್ ನಾನು ಅಂದ್ಕೊಂಡಿದ್ದು ಅದು ಆಗಿತ್ತು ಸೊ ಇಲ್ಲಿ ಹೇಳಿ ಯಾವ ಥರ ಫುಡ್ಡು ಸ್ಪೆಷಲ್ ಆಗಿ ತುಂಬ ಇಷ್ಟಪಡ್ತಾರೆ ಜನ ಅಂತ ನಮ್ಮಲ್ಲಿ ಬಂದ್ಬಿಟ್ಟು ಆ್ಯಕ್ಚುಲಿ ತಂದೂರಿ ಫೇಮಸ್ಸು ತಂದೂರಿ ಚಿಕನ್ನು
ತಂದೂರಿ ಚಿಕನ್ನು ಮತ್ತು ಚೈನೀಸ್ ಫುಡ್ಡು ಇದು ತುಂಬ ಫೇಮಸ್. ಬಿರಿಯಾನಿನೂ ಫೇಮಸ್ ಇದೆ, ತುಂಬ ಜನ ಕೇಳ್ತಾರೆ ಬಿರಿಯಾನಿ, ಒಕೇಶ್ನಲಿ ಮಾಡ್ತೀವಿ. ಓಕೆ, ಅದು ಸೆಲೆಕ್ಟೆಡ್ ಡೇಸ್ ಅಲ್ಲಿ ಸಿಗುತ್ತೆ. ಸೊ ಸಿಕ್ಕಿದವ್ರಿಗೆ ಲಕ್ಕಿ, ಸಿಕ್ಕಿದವ್ರಿಗೆ ಅದು ಆ ಡೇ ಬಂದವ್ರಿಗೆ ಲಕ್ಕಿ. ಓಕೆ, ಸೊ ಟೈಮಿಂಗ್ಸ್ ಹೇಳ್ಬಿಡಿ ಡಾಬಾಗದು ಆ್ಯಂಡ್ ಲೊಕೇಶನ್ ಎಲ್ಲಿ ಬರುತ್ತೆ. ಟೈಮಿಂಗ್ಸ್ ಬಂದ್ಬಿಟ್ಟು ಆಫ್ಟರ್ನೂನ್ 12 ಸ್ಟಾರ್ಟ್ ಮಾಡ್ತೀವಿ, ನೈಟ್ 11:30 ತನಕ ಓಪನ್ ಇದೆ. ಲೊಕೇಶನ್ ಬಂದು ಇಲ್ಲಿ ಕರಿಷ್ಮಾ ಹಿಲ್ಸ್ ಅಂತ ಇದೆ, ಅದೇ ರೋಡ್ ಸ್ವಲ್ಪ ಮುಂದೆ ಬಂದರೆ ಲೆಫ್ಟಲ್ಲಿ ಸಿಗುತ್ತೆ, ಕನಕಪುರ ರೋಡಲ್ಲಿ. ಕನಕಪುರ ರೋಡಲ್ಲಿ ಆಪೋಸಿಟ್ ಬ್ರಿಗೇಡ್ ಒಮೆಗಾ ಅಪಾರ್ಟ್ಮೆಂಟ್, ಬ್ರಿಗೇಡ್ ಒಮೆಗಾ. ಸೊ ಲ್ಯಾಂಡ್ ಮಾರ್ಕ್ ಅದನ್ನ ಇಟ್ಕೊಂಡು ನಮಗೆ ಈಸಿ ಗೊತ್ತಾಗುತ್ತೆ. ಸೊ ಆ್ಯಂಡ್ ಇಲ್ಲಿ ಪಾರ್ಟೀಸು, ಬರ್ಡೇಸು, ಫ್ಯಾಮಿಲಿನೂ ಬರ್ತಾರೆ, ಎಲ್ಲರೂ ಬರ್ತಾರೆ. ಸೊ ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್, ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಕೂಡ ಇದೆ, ಅವೇ ಫ್ರಮ್ ಸಿಟಿ ಆ ಥರ ಫೀಲು ಇದೆ. ಸೊ ಅದೊಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಆಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿ. ಆ್ಯಂಡ್ ಫಿಶ್ ಪಾಂಡ್ ಬಗ್ಗೆ, ಫಿಶ್ ಪಾಂಡ್ ಅದೊಂದು ಚೆನ್ನಾಗಿ ಮಾಡಿದ್ದಾರೆ. ನಾವು ಕಸ್ಟಮರ್ಸ್ ಬಂದ್ಬಿಟ್ಟು ಪೂಲ್ ಮೇಲೆ ಕುತ್ಕೊಂಡು ಊಟ ಮಾಡೋ ಥರ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೆ ಆ್ಯಕ್ಚುಲಿ. ಆದರೆ ಪೂಲಲ್ಲಿ ಚೆನ್ನಾಗಿರಲ್ಲ, ಅದನ್ನು ಅಟ್ಲೀಸ್ಟ್ ನಾವು ಒಂಥರ ಫಿಶಸ್ ಎಲ್ಲ ಬಿಟ್ಟರೆ ಚಿಲ್ಡ್ರನ್ಸ್ ಎಲ್ಲ ಅಟ್ರಾಕ್ಟ್ ಆಗ್ತಾರೆ, ಫ್ಯಾಮಿಲಿ ಅಟ್ರಾಕ್ಟ್ ಆಗ್ತಾರೆ ಅಂತೇಳಿ ಅದ್ರ ಮೇಲೆ ಸಿಟ್ಟಿಂಗ್ ಮಾಡಿ ಓಡಾಡೋ ಥರ ಫಿಶ್ ಪಾಂಡ್. ಒಂದು ರಿಫ್ರೆಶಿಂಗ್ ಫೀಲಿಂಗ್ ಇರುತ್ತೆ ಇಫ್ ಯು ಅಬ್ಸರ್ವ್ ದಟ್, ಇಫ್ ಯು ಸಿಟ್ ಆನ್ ದಟ್ ಪರ್ಟಿಕ್ಯುಲರ್ ಟೇಬಲ್ ಅಲ್ಲ, ಪಾಸಿಟಿವ್ ಫೀಲ್ ಕೂಡ ಇರುತ್ತೆ, ರಿಫ್ರೆಶಿಂಗ್ ಆಗಿರುತ್ತೆ. ದಟ್ ಈಸ್ ದ ಕಾನ್ಸೆಪ್ಟ್. ನಾವು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದೆ ಒಂದು ನೇಚರ್ ಕಾನ್ಸೆಪ್ಟ್ ಇಟ್ಕೊಂಡು, ಗಾರ್ಡನ್ನು ನೇಚರ್, ಅದ್ರ ಜೊತೆ ಈ ಫಿಶಸ್ಸು, ಈ ಗಾರ್ಡನ್ನು, ಟ್ರೀಸ್ ಇದೆಲ್ಲ ಒಂಥರ ಅಟ್ರಾಕ್ಟ್ ಮಾಡುತ್ತೆ, ಎಲ್ಲ ನ್ಯಾಚುರಲ್ ಆಗಿರ್ಬೇಕಲ್ಲ. ಸೂಪರ್. ಸೊ ನಾನು ಮತ್ತೆ ನಮ್ಮ ಫ್ಯಾಮಿಲಿ ಜೊತೆ ಬರ್ತೀನಿ ಊಟ ಮಾಡೋದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ದ ವಂಡರ್ಫುಲ್ ಹಾಸ್ಪಿಟಾಲಿಟಿ, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರಿ. ಆಲ್ವೇಸ್ ವೆಲ್ಕಮ್. ಥ್ಯಾಂಕ್ ಯು. ಸೊ 7 ಏಜ್ ಅಲ್ಲಿ ಊಟ ಮಾಡಾಯಿತು, ನಾನು, ಅಕ್ಕ, ಅಜ್ಜಿ, ಮಾಮ, ಮಮ್ಮಿ, ಸಮೀಕ್ಷಾ ಆ್ಯಂಡ್ ಚಿನ್ಮಯ್ ಎಲ್ಲ ಊಟ ಮಾಡಾಯಿತು. ಊಟ ಚೆನ್ನಾಗಿತ್ತು, ಎಲ್ರಿಗೂ ಇಷ್ಟ ಆಯ್ತಾ? ಒಳ್ಳೆ ಫ್ಯಾಮಿಲಿ ಟೈಮು, ವೀಕೆಂಡಿಗೆ ಬಂದು ಎಂಜಾಯ್ ಮಾಡಿದ್ವಿ ತುಂಬ. ನೀವು ಬನ್ನಿ ಟ್ರೈ ಮಾಡಿ 7 ಏಜ್ ಅಲ್ಲಿ. ಸೊ ಚಿನ್ಮಯ್ ಇನ್ನು ಸೈಲೆಂಟ್ ಆಗಿರಲ್ಲ, ಫುಲ್ ಡ್ಯಾನ್ಸು. ಸೊ ಎಲ್ಲರೂ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಸಿ ಯು, ಟೇಕ್ ಕೇರ್. ಬಾಯ್, ಸೋ ಟೇಕ್ ಕೇರ್.